ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂಭ್ರಮದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭಗೊಂಡಿದೆ ಚಿನ್ನದ ಅಂಬಾರಿ ಹೋರ್ವ ಅಭಿಮನ್ಯು ಸೇರಿದಂತೆ ಜಂಬೂ ಸವಾರಿಯಲ್ಲಿ ಒಂಬತ್ತು ಆನೆಗಳಿಗೂ ಅಲಂಕಾರ ಕರಾರ ಆರಂಭಿಸಿದ್ದು ಮಹಾರಾಜರ ಲಾಂಛನ ಬೇರುಂಡ ಶಂಕಚಕ್ರ ಸೇರಿದಂತೆ ವಿವಿಧ ಬಗೆಯಲ್ಲಿ ಗಜಪಡೆಗೆ ಅಲಂಕಾರ ಮಾಡಲಾಗಿದೆ ಇಂದು ಮಧ್ಯಾಹ್ನ ಒಂದು ನಲವತ್ತೊಂದರಿಂದ ಎರಡು ಹತ್ತರ ಶುಭ ಮಕರ ಲಗ್ನದಲ್ಲಿ ಅರಮನೆಯ ಬಲರಾಮದ್ವಾರದ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧ್ವಜಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಂಬೂ ಸವಾರಿಗೆ ಚಾಲನೆ ನೀಡಲಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಸಿ ಮಹದೇವಪ್ಪ ಸೇರಿದಂತೆ ಇನ್ನಿತರ ಗಣ್ಯರು ನಂದಿಧ್ವಜ ಪೂಜೆಯಲ್ಲಿ ಭಾಗವಹಿಸಲಿದ್ದಾರೆ ಜಂಬೂ ಸವಾರಿಯು ಅರಮನೆಯ ಒಳಾಂಗಣದಿಂದ ಆರಂಭಗೊಂಡು ಬನ್ನಿ ಮಂಟಪದವರೆಗೆ ಸಾಗಲಿದೆ ಸ್ವರ್ಣದ ಅಂಬಾರಿಯಲ್ಲಿ ವಿರಾಜಮಾನಳಾದ ನಾಡದೇವಿ ಚಾಮುಂಡೇಶ್ವರಿಯನ್ನು ಹೊತ್ತ ಜಂಬೂ ಸವಾರಿಗೆ ನಾಲ್ಕು ಗಂಟೆಯ ವೇಳೆಗೆ ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಪುಷ್ಪಾರ್ಚನೆ ಮಾಡಲಿದ್ದಾರೆ ಈ ವೇಳೆ ವಿವಿಧ ಸ್ತಬ್ಧಚಿತ್ರಗಳು ಸಹ ರಾಜಮಾರ್ಗದಲ್ಲಿ ಸಾಗಲಿವೆ ಈ ವಿಶೇಷ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಸಹಸ್ರಾರು ಮಂದಿ ಮೈಸೂರಿಗೆ ಆಗಮಿಸಿದ್ದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ದೂರದರ್ಶನದೊಂದಿಗೆ ಕಲಾವಿದ ನಾಗಲಿಂಗಪ್ಪ ಜನಾಕರ್ಷಣೆಯ ಜಂಬೂ ಸವಾರಿಯ ಆನೆಗಳಿಗೆ ಅಲಂಕಾರ ಕಾರ್ಯ ಪ್ರಗತಿಯಲ್ಲಿದ್ದು ಮತ್ತಷ್ಟು ಶೃಂಗಾರಗೊಳಿಸಲಾಗುತ್ತಿದೆ ಎಂದರು ಟೀಮ್ ಎಣ್ಣಾನೆಗಳು ಸಹಿತ ಅಲಂಕಾರ ಮಾಡುವಂಥ ಕೆಲಸ ಉಳಿದಿದೆ ಈ ಕೆಲಸವನ್ನು ಈಗ ಅಲ್ಲಿ ನಾವು ಬರಿತಕ್ಕಂಥದ್ದು ಗಂಡು ಶಂಕರಚಕ್ರ ಆಗಿರ್ಬೋದು ಎಲೆ ಅಲಂಕಾರ ಅದು ಇದನ್ನೆಲ್ಲ ನಾವು ಚಿತ್ರಿಸ್ತಾ ಈಗೆಲ್ಲ ಆನೆಗಳು ಸಿಂಗಾರಗೊಂಡಿಸಿ